ಹೇ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ನಿನ್ನೆ ಎಪಿಸೋಡ್ನ ನೋಡಿರ್ತೀರ, ಆಟ ಚೆನ್ನಾಗಿತ್ತು ಬಟ್ ಮೋಸ ಅಂತೂ ಆಯಿತು ಆಟದಲ್ಲಿ. ಆ ಆಟದಲ್ಲಿ ಮೋಸನ ಸ್ಟಾರ್ಟ್ ಮಾಡಿದ್ದು ಕೂಡ ವಿನಯ್ ಅವರೇ. ಸೊ ಅವರು ತಳ್ಳಿದ್ದಕ್ಕೇನೆ ಕಾರ್ತಿಕ್ ಅವರು ತಳ್ಳಿದ್ರು, ಇದರಿಂದ ತನಿಷ್ ಅವರು ಕೂಡ ಆಟದಲ್ಲಿ ಬೇರೆ ಥರನೇ ಆಟ ಆಡೋಕ್ಕೆ ಶುರು ಮಾಡಿದ್ರು. ಬಟ್ ಅದೇನೇ ಇರಲಿ, ಮೋಸ ಮಾಡಿದ ತಪ್ಪು, ಅದನ್ನು ಅವರು ಕೂಡ ಒಪ್ಕೊಂಡಿದ್ದಾರೆ ವಿನಯ್ ಅವರು. ಇನ್ನು ಈ ಆಟಕ್ಕೆ ಉಸ್ತುವಾರಿ ತೊಗೊಂಡಿರೋರು ಮೈಕಲ್ ಮತ್ತು ಈಶಾನ್ಯ ಅವರು. ಅವ್ರದ್ದು ಇನ್ನೂ ದೊಡ್ಡ ಕತೆ. ಮೈಕಲ್ ಅವರು ಚೆನ್ನಾಗಿ ಉಸ್ತುವಾರಿ ಮಾಡಿದ್ರು ಕೊನೆವರೆಗೂ, ಬಟ್ ಕೊನೆಗೆ ಬಂದಮೇಲೆ ಈಶಾನ್ಯ ಮೇಲೆ ಏನೋ ಒಂದು ಆ ಗರ್ಲ್ ಫ್ರೆಂಡ್ ಅನ್ನೋ ಫೀಲಿಂಗ್ ಇದೆ ಅನ್ನೋ ಕಾರಣಕ್ಕೂ, ಅಥವಾ ಕಂಡ್ರೆ ಇಷ್ಟ ಅನ್ನೋ ಕಾರಣಕ್ಕೂ ಅವ್ರಿಗೆ ಹರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಶಾನ್ಯ ಅವರ ಒಂದು ಆರ್ಗ್ಯುಮೆಂಟಲ್ಲಿ, ಅವರ ವಾದದಲ್ಲಿ ಯಾವುದೇ ಒಂದು ಪಾಯಿಂಟೇ ಇರಲಿಲ್ಲ, ಅದಕ್ಕೆ ಒಂದು ಮೀನಿಂಗ್ ಕೂಡ ಇರಲಿಲ್ಲ. ಅದನ್ನು ಮೈಕಲ್ ಅವರು ಕೂಡ ತಿಳಿಸಿದ್ರು, ಕಡೆ ಅವರಿಗೆ ತಿಳಿಸಿದ್ರು ಕೂಡ ಕೊನೆಗೆ ಮೈಕಲ್ ಅವ್ರಿಗೆ ಅವರ ವಿರುದ್ಧವಾಗಿ ವಾದ ಮಾಡೋಕ್ಕಾಗ್ದೆ, ನಿನಗೇನು ಇಷ್ಟ ಅನ್ನೋದು ಮಾಡ್ಕೊ ಅಂತ ಹೇಳಿ ಬಿಡ್ತಾರೆ. ಸೊ ಅದು ಮ್ಯಾಚ್ ಡ್ರಾ ಆಗುತ್ತೆ. ಸೊ ಇದಾದಮೇಲೆ ಮೈಕಲ್ ಅವರು ಬಂದು ಈಶಾನ್ಯ ಅವರು ಕೂಡ ಹೇಳ್ತಾರೆ, ನನಗೆ ನೀನೇನು ಡಿಸಿಷನ್ ತೊಗೊಂಡು ಅಥವಾ ನಿನ್ನ ಆರ್ಗ್ಯುಮೆಂಟ್ ಏನಿತ್ತು ಅದು ಪಾಯಿಂಟ್ಲೆಸ್ ಇತ್ತು. ಸೊ ನಾನು ನನ್ನ ಟೀಮ್ಗೆ ಚೀಟ್ ಮಾಡಿದ್ದೀನಿ, ಅದು ನನಗೆ ಗಿಲ್ಟ್ ಯಾವಾಗಲೂ ಇರುತ್ತೆ. ಸೊ ಬೆಟರ್ ಮೈಕಲ್ ಅವರು ಅವರಿಂದ ದೂರ ಇರೋದೇ ಬೆಟ್ರ್ ಅಂತ ಅನಿಸುತ್ತೆ. ಇನ್ನು ಮತ್ತೆ ಇವತ್ತಿನ ಒಂದು ಪ್ರೋಮೋ ನೋಡಿದ್ರೆ ಕಳಪೆ ಮತ್ತು ಉತ್ತಮವನ್ನು ಕೊಡುವ ಥರ ಕಾಣ್ತಿದ್ದಾರೆ. ಸೊ ಉತ್ತಮರನ್ನು ಯಾರು ಚೂಸ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಬಟ್ ಕಳಪೆ ಪ್ರೋಮೋದಲ್ಲಿ ನೀತವರ ಹೆಸರನ್ನು ಜಾಸ್ತಿ ತೊಗೊಂಡ್ರು ಕೂಡ ಕಳಪೆನ ಕೊಟ್ಟಿರೋದು ಈಶಾನ್ಯಗೆ. ಸೊ ನನಗೆ ಅದು ವ್ಯಾಲಿಡ್ ಅಂತ ಅನ್ನಿಸ್ತು. ಸೊ ಅವರು ಡಿಸರ್ವ್ ಮಾಡ್ತಾರೆ ಕಳಪೆನ, ಯಾಕಂದರೆ ಅವರ ನಿನ್ನೆ ಆಟದಲ್ಲಿ ಎಷ್ಟು ಮೋಸ ಮಾಡಿದ್ರು. ಅವರು ಉಸ್ತುವಾರಿ ಮಾಡಬೇಕು ಅಂದರೆ ಒಂದು ಮೆಚ್ಯೂರಿಟಿ ಇರಬೇಕು ಗುರು, ಯಾವುದೇ ಮೆಚ್ಯೂರಿಟಿ ಇಲ್ಲ. ಏನು ಮಾತಾಡ್ತಾರೆ ಅವ್ರಿಗೆ ಅರ್ಥ ಇಲ್ಲ, ತಮ್ಮ ತಪ್ಪನ್ನು ತಾವೇ ಒಪ್ಕೊಳ್ಳಲ್ಲ. ಅಂಥವ್ರನ್ನ ಉಸ್ತುವಾರಿ ಮಾಡಿದ್ರೆ ಇನ್ನೇನು ಮಾಡ್ತಾರೆ, ಗೇಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಫೌಲ್ ಫೌಲ್ ಅಂತ ಅಂದ್ಕೊಂಡು ಹೋದರೆ ಯಾರಿಗೆ ತಾನೇ ಆಡೋಕ್ಕೆ ಇಷ್ಟ ಆಗುತ್ತೆ ಇವರು. ಬಟ್ ಆದರೂ ಗಂಧದ ಗುಡಿ ಟೀಮ್ ವಿನ್ ಆಗಬೇಕಿತ್ತು, ಬಟ್ ಪರವಾಗಿಲ್ಲ, ಡ್ರಾ ಆಗಿದೆ ಮ್ಯಾಚು. ಬಟ್ ಕೊನೆಗೆ ವಿನ್ ಆಗಿರೋದು ವಾರದ ಟಾಸ್ಕಲ್ಲಿ ಗಂಧದ ಗುಡಿ. ಸೊ ನೋಡೋಣ ಈ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಇನ್ನೂ ಏನೇನಾಗುತ್ತೆ, ಅಥವಾ ಈ ವಾರದಲ್ಲಿ ಕಿಚ್ಚ ಯಾರಿಗೆ ಕ್ಲಾಸ್ ತಗೋತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.